ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ 15-20 ದಿವಸದವರೆಗೂ ಹೂವು ಬಾಡೋಗ್ದಂಗೆ ಯಾವ ರೀತಿ ಇಟ್ಕೋಬೋದು ಅಂತ ತೋರಿಸ್ತಿದ್ದೀನಿ. ನಾನು ತೋರಿಸುವ ಮೆಥಡಲ್ಲಿ ಹೂವು ಇಟ್ಕೊಂಡ್ರೆ ತುಂಬ ದಿವಸದವರೆಗೂ ಫ್ರೆಶ್ ಆಗಿರುತ್ತೆ. ಕೆಲವರು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ, ಪ್ರತಿದಿನ ಪೂಜೆ ಮಾಡಬೇಕಂದ್ರೆ ಹೂವು ಬೇಕಾಗುತ್ತೆ. ಗಿಡಗಳಿದ್ದರೆ ಗಿಡಗಳಲ್ಲಿರೋ ಕಿತ್ಕೊಂಡು ಹಾಕ್ತಾರೆ. ಈಗ ಅಪಾರ್ಟ್ಮೆಂಟಲ್ಲಿರೋರು ಅಂಥವ್ರಿಗೆ ಹೂವುಗಳು ಸಿಗೋದೇ ಅಪರೂಪ ಆಗುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ 15-20 ದಿವಸಕ್ಕೊಂದ್ಸಲ ತಂದು ನಾವು ಸ್ಟೋರ್ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲ ತೋರಿಸೋ ಮೆಥಡನ್ನು ಫಾಲೋ ಮಾಡಿ. ಮೊದಲಿಗೆ ಈ ರೀತಿ ಒಂದು ಬಾಕ್ಸನ್ನು ತಗೊಳ್ಳಿ. ಮೊದಲಿಗೆ ಹೂವನ್ನು ಯಾವುದಾದ್ರೂ ಸ್ವಲ್ಪ ಬಾಡೋದಂಗಿದೆ ಅಂದರೆ ಮೊದಲೇ ತೆಗೆದಾಕ್ಬಿಡಿ. ಒಂದು ಹೂವು ಬಾಡೋದ್ರೂ ಕೂಡ ಮತ್ತೆ ಎಲ್ಲ ಹೂವನ್ನು ಕೂಡ ಬಾಡೋಗುತ್ತೆ. ತಂದ ತಕ್ಷಣ ನೋಡಿಬಿಟ್ಟು ಯಾವುದಾದ್ರೂ ಸ್ವಲ್ಪ ಹಂಗೆ ಬಾಡೋಗ್ತಾ ಇದೆ ಅಂದರೆ ಅದನ್ನು ತೆಗೆದಾಕಿ, ಈಗ ಒಂದು ಏರ್ ಟೈಟ್ ಕಂಟೈನರನ್ನು ತಗೊಂಡು ಕೆಳಗಡೆ ಈ ರೀತಿ ಒಂದು ನ್ಯೂಸ್ ಪೇಪರನ್ನು ಹಾಕಿ ಈಗ ನಾವು ತಂದಿರುವ ಹೂವುಗಳನ್ನೆಲ್ಲ ಕೂಡ ಹಾಕ್ಕೊಳ್ಳೋಣ. ನಾಗಲೇ ಹೇಳ್ದಂಗೆ ಯಾವುದಾದ್ರೂ ಸ್ವಲ್ಪ ಬಾಡೋಗ್ತಾ ಇದ್ರೆ ಅಂದರೆ ಅದನ್ನು ಮೊದಲನೇ ತೆಗೆದಿಡಬೇಕು. ಈ ರೀತಿ ಎಲ್ಲ ಹೂವನ್ನು ಹಾಕಿದ್ಮೇಲೆ ಈಗ ಇನ್ನೊಂದು ನ್ಯೂಸ್ ಪೇಪರನ್ನು ತಗೊಂಡು ಮೇಲೆ ನಾವು ಈಗ ಕೆಳಗಡೆ ಯಾವ ರೀತಿ ಹಾಕಿದ್ದೀವೋ ಮೇಲೆ ಕೂಡ ಅದೇ ರೀತಿ ಕವರ್ ಮಾಡಬೇಕು ನ್ಯೂಸ್ ಪೇಪರಿಂದ. ಈ ರೀತಿ ಮಾಡೋದ್ರಿಂದ ನಮಗೆ ಅದರಲ್ಲಿ ಸ್ವಲ್ಪನೂ ಕೂಡ ನೀರನ್ನೋದು ಸೇರ್ಕೊಳ್ಳೋದಿಲ್ಲ. ಅದರಿಂದ ಹೂವು ಅನ್ನೋದು ತುಂಬ ದಿವಸದವರೆಗೂ ನಮಗೆ ಫ್ರೆಶ್ ಆಗಿರುತ್ತೆ. ಈಗ ಟೈಟಾಗಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟರೆ ಒಂದು 20 ದಿವಸದವರೆಗೂ ಕೂಡ ನಾವು ಹೂವನ್ನು ಫ್ರೆಶ್ ಆಗಿ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಪ್ರತಿದಿನ ಹೂವು ತಗೊಳ್ಳೋಕ್ಕೆ ಅನುಕೂಲ ಇಲ್ಲದೇ ಇರೋರು ಈ ರೀತಿ 15-20 ದಿವಸಕ್ಕೊಂದ್ಸಲ ತಂದು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ನೀವು ಡೈಲಿ ಕೂಡ ಈ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ನಮಗೆ ಆಷಾಢ ಶ್ರಾವಣ ಬಂದಿದೆ ಅಂದರೆ ಪ್ರತಿದಿನ ಪೂಜೆಗಳು ನಡೀತಿರ್ತದೆ. ಹೆಂಗಸರು ಯಾರಾದರೂ ಬಂದರೆ ಅವ್ರಿಗೆ ನಾವು ಮುತ್ತೈದೆಯರಿಗೆ ಹೂವು ಮತ್ತು ಈ ರೀತಿ ಎಲೆಗಳನ್ನು ಕೊಡ್ತೀವಿ. ಎಲೆಗಳು ಕೂಡ ಯಾವ ರೀತಿ ನಾವು ತಂದು ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಮಗೆ ಕಳಶಕ್ಕೂ ಕೂಡ ಎಲೆಗಳು ಬೇಕಾಗುತ್ತೆ. ಕೆಲವರು ವಾರಕ್ಕೆ 2 ಸಲ ಕಳಶಕ್ಕೆ ಎಲೆಗಳನ್ನು ಇಡ್ತಿರ್ತಾರೆ. ಅಂಥದಕ್ಕೆ ಮತ್ತು ಮುತ್ತೈದೆಯರಿಗೆ ನಾವು ಎಲೆ ಅಡಿಕೆಯನ್ನು ಕೊಡೋದಕ್ಕೆ ಮೊದಲೇ ತಂದು ಇಟ್ಕೊಂಡು ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು 15 ದಿವಸದವರೆಗೂ ಕೂಡ ನಮಗೆ ಎಲೆಗಳು ಫ್ರೆಶ್ ಆಗಿರುತ್ತೆ. ಯಾವ ರೀತಿ ಅಂದರೆ ಮೊದಲಿಗೆ ಒಂದು ಪಾಲಿಥೀನ್ ಕವರ್ ತಗೊಳ್ಳಿ. ಅದರಲ್ಲಿ ನೀಟಾಗಿ ಈಗ ಎಲೆಗಳನ್ನು ಇಟ್ಬಿಟ್ಟು ಸ್ವಲ್ಪನೂ ಕೂಡ ಅದರಲ್ಲಿ ಗಾಳಿ ಅನ್ನೋದು ಇರಬಾರ್ದು. ನೀಟಾಗಿ ಈ ರೀತಿ ಅಂದ್ಬಿಡಿ, ಯಾಕಂದರೆ ಗಾಳಿ ಇದ್ದರೆ ಅದು ಸ್ವಲ್ಪ ನಮಗೆ ಕವರ್ ಅನ್ನೋದು ಉಬ್ಕೊಂಡಂಗೆ ಆಗಿಬಿಟ್ಟು ನಮಗೆ ಟೈಟಾಗಿ ಗಂಟಾಕೋಕ್ಕೂ ಕೂಡ ಆಗೋದಿಲ್ಲ. ಈಗ ನೀಟಾಗಿ ಗಾಳಿಯೆಲ್ಲ ತೆಗೆದಾದ್ಮೇಲೆ ಈಗ ಟೈಟಾಗಿ ಒಂದೆರಡು ಮೂರು ಗಂಟೆ ಹಾಕ್ಬಿಡಿ ಕವರನ್ನು. ಗಂಟಾಕಿ ಇದೇ ರೀತಿ ನೀವು ಫ್ರಿಜ್ನ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು 15 ದಿವಸದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಕಳಶಕ್ಕೆ ಇಲ್ಲಾಂದರೆ ಯಾರಿಗೂ ಮುತ್ತೈದ್ರಿಗೆ ಬಂದರೆ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.